ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಮೈಸೆಲ್ಫ್ ಅನ್ನೋದ್ರ ಬಗ್ಗೆ ನೋಡೋಣ, ಅಂದರೆ ಮಕ್ಕಳಿಗೆ ಮೈಸೆಲ್ಫಲ್ಲಿ ಏನೇನು ಹೇಳ್ಕೊಡ್ಬೇಕು ಅನ್ನೋದನ್ನು ನೋಡೋಣ. ಸೊ ಅದರಲ್ಲಿ ಫಸ್ಟ್ ಒನ್ನು ಮೈ ನೇಮ್ ಈಸ್, ಮಗುವಿನ ಹೆಸರು. ಮಗುಗೆ ಹೆಸರು ಹೇಳೋದಕ್ಕೂ ಬರಬೇಕು, ಜೊತೆಗೆ ಆದಷ್ಟು ಮಗುಗೆ ಅಂದರೆ ಸ್ಪೆಲ್ಲಿಂಗ್ನ ಬರೆಯೋದಕ್ಕೆ ಅಭ್ಯಾಸ ಮಾಡಿಸ್ಬೇಕಾಗತ್ತೆ. ಸೊ ಇದು ಎಲ್ ಕೆ ಜಿಗೆ ಸಂಬಂಧಪಟ್ಟಿರೋಂಥದ್ದು. ಸೊ ಎಲ್ ಕೆ ಜಿಲಿ ಮಗುಗೆ ಇಷ್ಟೆಲ್ಲ ಗೊತ್ತಿರಬೇಕು. ಎಲ್ ಕೆ ಜಿ ಈವನ್ ಯು ಕೆ ಜಿಲು ಮಗುಗೆ ಇದೆಲ್ಲ ಗೊತ್ತಿರಬೇಕು. ಇದು ಸೆಂಟೆನ್ಸ್ ಎಲ್ಲ ಮಗುಗೆ ಬರೆಯೋಕ್ಕೆ ಬರಬೇಕು ಅಂತ ಇಲ್ಲ, ಜಸ್ಟ್ ಅದು ಏನು ಅನ್ನೋದು ಈಗ ಹೇಳೋದಕ್ಕೆ ಬಂದರೆ ಸಾಕು. ಮೈ ನೇಮ್ ಈಸ್, ವಾಟ್ ಎವರ್ ಮಗು ಹೆಸರಿರುತ್ತೋ ಅದು. ಐ ಆಮ್ ಅ ಬಾಯ್ ಆರ್ ಗರ್ಲ್, ಮಗು ಬಾಯ್ ಆರ್ ಗರ್ಲ್ ಅನ್ನೋದನ್ನು ಹೇಳಬೇಕು. ಇಲ್ಲಿ ಮಗುಗೆ ಸಂಬಂಧಪಟ್ಟಂತಹ ಒಂದು ಫೋಟೋನು ಸಹ ಅಂಟಿಸ್ಕೋಬಹುದು. ಐ ಆಮ್ ಡ್ಯಾಶ್ ಇಯರ್ಸ್ ಓಲ್ಡ್, ಎಷ್ಟು ವರ್ಷ ಮಗುಗೆ, 3-4 ವರ್ಷ ಇರುತ್ತೆ ಸಾಮಾನ್ಯ ಎಲ್ ಕೆ ಜಿ ಅಂದಾಗ ಅಷ್ಟು ಬರೆಯೋದು. ಐ ಸ್ಟಡಿ ಇನ್ ಸ್ಕೂಲ್, ಸ್ಕೂಲ್ ಹೆಸರನ್ನು ಇಲ್ಲಿ ಬರೀಬೇಕು. ಐ ಸ್ಟಡಿ ಇನ್ ಡ್ಯಾಶ್ ಕ್ಲಾಸ್, ಎಲ್ ಕೆ ಜಿ ಕ್ಲಾಸ್. ಮೈ ಬರ್ತ್ಡೇ ಈಸ್ ಆನ್, ಮಗುನ ಬರ್ತ್ಡೇ ಏಪ್ರಿಲ್ ಅಲ್ಲ, ಮೇ ಇಲ್ಲ, ಜೂನ್, ಜುಲೈ ಯಾವಾಗಿರುತ್ತೆ ಅದನ್ನು ವಿತ್ ಡೇಟು ಬರೀಬೇಕು. ಐ ಲೀವ್ ಇನ್, ಎಲ್ಲಿ ಇರೋದು, ಒಂದು ಊರ ಹೆಸರು ಪ್ಲಸ್ ನಿಮ್ಮ ಡಿಸ್ಟ್ರಿಕ್ಟ್ ಆದರೆ ಅಥವಾ ಕರ್ನಾಟಕ ಏನಿರುತ್ತೆ ಅದನ್ನು ಇಲ್ಲಿ ಬರೀಬೇಕು. ಮೈ ಫಾದರ್ಸ್ ನೇಮ್ ಈಸ್, ತಂದೆ ಹೆಸರು ಏನು ಅನ್ನೋದನ್ನು ಬರೀಬೇಕು. ಮೈ ಮದರ್ಸ್ ನೇಮ್ ಈಸ್, ಆದಷ್ಟು ಮಗುಗೆ ಅಪ್ಪ ಮತ್ತು ಅಮ್ಮನ ಹೆಸರನ್ನು ಸಹ ಬರೆಯೋದಕ್ಕೆ ಈ ಟೈಮಲ್ಲಿ ಅಭ್ಯಾಸ ಮಾಡಿಸ್ಬೇಕಾಗತ್ತೆ. ಸೊ ಅದಟ್ ಮಗುಗೆ ಎಲ್ಲೇ ಏನೇ ಆದ್ರೂ ಅದು ಅಪ್ಪ ಅಮ್ಮನ ಹೆಸರನ್ನು ಬರೆಯೋಕ್ಕೆ ಬರಬೇಕು. ವೆನ್ ಐ ಗ್ರೋ ಅಪ್ ಐ ವಾಂಟ್ ಟು ಬಿ ಅ, ಯಾವುದು ಏನಾಗ್ಬೋದು ಮಗು ಏನು ಮುಂದೆ ಸಾಮಾನ್ಯ. ಇದನ್ನು ನೀವು ಈ ವಯಸ್ಸಲ್ಲಿ ಮಕ್ಕಳನ್ನ ಕೇಳೋದು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಅವರು ಮುಂದೆ ಅದೇ ಆಗ್ತಾರೆ ಅಂತ ಖಂಡಿತ ಇಲ್ಲ, ಆದರೆ ಅದು ಒಂದು ವಯಸ್ಸಲ್ಲಿ ಇರುತ್ತೆ ಮಕ್ಕಳಿಗೆ, ನಾನು ಆರ್ಮಿಗೆ ಸೇರ್ಕೋಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಈ ವಯಸ್ಸಲ್ಲಿ ಏನಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಪೇರೆಂಟ್ಸ್ ಆದವರು ಸಹ ಮಕ್ಕಳನ್ನ ಪ್ರೋತ್ಸಾಹ ಕೊಡಬಹುದು. ಸೊ ಹಾಗಾಗಿ ಇದನ್ನು ಕೇಳ್ತಾ ಹೋಗಿ, ಅದು ಮುಂದೆ ಚೇಂಜ್ ಆಗಬಹುದು. ನೆಕ್ಸ್ಟ್ ಮೈ ಫೇವ್ರೆಟ್ ಕಲರ್, ಇದೆಲ್ಲನೂ ಟೈಮ್ ಟು ಟೈಮ್ ಚೇಂಜ್ ಆಗೋಂತಹ ವಸ್ತುಗಳು. ಈಗ ಮಗುಗೆ ಪಿಂಕ್ ಕಲರ್ ಇಷ್ಟ ಆಗ್ಬೋದು, ಸ್ವಲ್ಪ ದಿನ ಆದಮೇಲೆ ಬ್ಲೂ ಇಷ್ಟ ಆಗುತ್ತೆ, ಸ್ವಲ್ಪ ದಿನ ಆದಮೇಲೆ ಬ್ಲ್ಯಾಕ್ ಇಷ್ಟ ಆಗುತ್ತೆ. ಬಟ್ ಈ ಟೈಮಲ್ಲಿ ಏನು ಇಷ್ಟ ಆಗುತ್ತೆ ಅನ್ನೋದನ್ನು ಇಲ್ಲಿ, ಅದು ಒಂದೇ ಇಷ್ಟ ಅಂತಿಲ್ಲ, 2-3 ಇಷ್ಟನೂ ಆಗ್ಬೋದು. ಮಗುಗೆ ಫೇವ್ರೇಟ್ ಫುಡ್ಡು, ಫೇವ್ರೇಟ್ ಫ್ರೂಟು, ಫೇವ್ರೇಟ್ ಗೇಮ್, ಇದಿಷ್ಟೂ ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ಇದಲ್ಲದೇ ಕೆಲವೊಂದು ಎಕ್ಸ್ಟ್ರಾನೂ ಸಹ ಇನ್ಕ್ಲೂಡ್ ಮಾಡ್ಕೋಬೋದು. ಮೈ ಗ್ರ್ಯಾಂಡ್ ಪೇರೆಂಟ್ಸ್ ನೇಮು, ಮೈ ಫ್ರೆಂಡ್ಸ್ ನೇಮು, ಮೈ ಹಾಬೀಸು, ಹೀಗೆಲ್ಲನೂ ತುಂಬ ಇದೆ, ಇನ್ಕ್ಲೂಡ್ ಮಾಡ್ಬೋದು. ಬಟ್ ದಿಸ್ ಇಸ್ ಮೋರ್ ದ್ಯಾನ್ ಎನಫ್, ಇಷ್ಟು ಮಗುಗೆ ಗೊತ್ತಿದ್ರೆ ದಿಸ್ ಇಸ್ ಮೋರ್ ದ್ಯಾನ್ ಎನಫ್. ಇದರಲ್ಲಿ ಇನ್ನೂ ಒಂದು ಮೇನಾಗಿ ಇನ್ಕ್ಲೂಡ್ ಮಾಡ್ಕೋಬಹುದು ಆ್ಯಸ್ ಅ ಪೇರೆಂಟು, ಪೇರೆಂಟ್ಸ್ದು ಫೋನ್ ನಂಬರ್ಸ್ ಇದ್ದರೆ ಅದನ್ನು ಸಹ ಮಗುಗೆ ನೀವು ಕಲಿಸ್ಬೋದು ಈ ಟೈಮಲ್ಲಿ. ಸೊ ಇದಿಷ್ಟು ಮೈ ಸೆಲ್ಫ್.